ರಾಜಮಾತೆಯವರು ಅಂದ್ರೆ ನಿಮ್ಮ ಅತ್ತೆಯವರು ನಿಮ್ಗೆ ಊಟ ಕಳ್ಸ್ಯಾರ ರೀ, ಬಿಸಿ ಬಿಸಿ ಬಕ್ರಿ ಕಾಳು ಪಲ್ಲೆ ನಿಮಗೆ ಆದ್ಮೇಲೆ ಜೀವಿದ್ರೆ ಅದ ಕಳ್ಸ್ಯಾರ ನೋಡ್ರಿ. ಅಲ್ಲೊಂದು ಮನೆ ಕಾಣ್ತಿದ್ದು ಅಲ್ದ, ಅಲ್ಲೇ ಅಕ್ಕೋರ್ ನೆಟ್ಟಿದ್ದ. ಅವ್ರ ಜಗ ಬದ್ಲಿ ಮಾಡ್ಯಾರ. ಗಂಗಾ ನಂದಿನಿ ಅತ್ತೆನ ಕರ್ಕೊಂಡ್ ಬರಕ್ ಹೋಗಿದ್ಲು. ಅತ್ತೆ ಸಿಕ್ಕಿದ್ರ ಗಂಗಾ, ಕರ್ಕೊಂಡ್ ಬಂದ್ಯಾ? ಇನ್ನು ಒಂದ್ ಜನ್ಮ ಎತ್ತು ಬರ್ಬೇಕು ನಿನ್ನ ಅಕ್ಕವ್ರನ್ನ ಇಲ್ಲಿ ಕರ್ಕೊಂಡ್ ಬರೋದಕ್ಕೆ. ಇದು ಬಾಯಿ ಮಾತಲ್ಲಿ ಚಾಲೆಂಜ್ ಮಾಡ್ದಾಗ ಅಲ್ಲಮ್ಮ, ನನ್ಗೋಸ್ಕರ ನನ್ನ ತಪ್ಪಗೋಸ್ಕರ ಅಕ್ಕವ್ರ ಕಷ್ಟಪಡೋದ್ ಬೇಡ. ನಿನ್ ಕಾಲ್ ಹಿಡ್ದು ಕೇಳ್ಕೊತಾ ಇದ್ದಿ, ಅಕ್ಕವ್ರನ್ನ ಬಿಟ್ಬಿಡು ಪ್ಲೀಸ್. ನಂಗೆ ಬೇಕಾದ್ದು ತುಂಬ ಇದೆ, ಅದೆಲ್ಲ ಸಿಗೋವರೆಗೂ ಈ ಆಟ ನಿಲ್ಸಕ್ ಹೇಗೆ ಸಾಧ್ಯ ಗಂಗಾ? ಕಾಲಿಗೆ ಗೆಜ್ಜೆ ಕಟ್ಟಾಗಿದೆ, ನಾಟ್ಯ ಮಾಡಲೇಬೇಕು, ಇದು ಅನಿವಾರ್ಯ. ಗಂಗಾ ಮತ್ತೆ ಯಾರನ್ನ ನೋಡ್ಯಾಳಂತನು? ನನಗೂ ಗೊತ್ತಿಲ್ಲ ಗಂಗಾ, ಯಾರನ್ನು ನೋಡ್ಯಾಳ ಆತ್ರ ಹೆಸರು ಹೇಳ್ತಿಲ್ಲ. ಆಕಿ ಏನೋ ಮುಚ್ಚಿಡ್ಲಿಕ್ಕತ್ತಾಳಂತ ನನ್ಗೆ ಅನುಮಾನ. ಹಂಗ್ಯಾಕೆ ಮಾಡ್ಲಿಕ್ಕತ್ತಾಳ ಆಕಿ? ಅದೇನಂತ ನಂಗೆ ಗೊತ್ತಾಗ್ತಿಲ್ಲ. ಆದ್ರೆ ಆಕಿ ನೋಡಿದ ನಮ್ಮ ಹತ್ರದವ್ರನ್ನ ಅಂತ ನಂಗೆ ಅನ್ಸ್ಲಿಕ್ಕತ್ತದ. ಅಂದ್ರೆ ಅವ್ರನ್ನ ಸೇಫ್ ಮಾಡ್ಲಿಕ್ಕತ್ತಾಳನು ಆಕಿ? ದಾದಾ ನನಗೂ ಹಂಗ ಅನ್ಸ್ಲಿಕ್ಕತ್ತದ. ಆದ್ರೆ ಮಮ್ಮಿ ಹುಡುಕೋದು ಇಂಪಾರ್ಟೆಂಟ್ ಅದ, ಅದನ್ನ ಬಿಟ್ಟು ಅದಕ್ಕ ನನ್ಗೆ ಆಕಿ ಮೇಲೆ ಸೆಟ್ ಬರ್ಲಿಕ್ಕತ್ತದ. ಸಾಗರ ಇದನ್ನ ಬಿಟ್ಟು ಮತ್ತೇನ್ರ ಹೇಳಿದ್ಲನು? ಓಂಕಾರನ ಹುಡುಕಿ ಎಲ್ಲ ಹೊರಗೆ ಬರ್ತದ, ಅದನ್ನ ಬಿಟ್ಟು ಬೇರೆ ಏನು ಮಾಡಬೇಡಿ ಅಂತ ಹೇಳಿದ್ಲು. ಆದ್ರೆ ಆ ಓಂಕಾರನ ಎಲ್ಲಂತ ಹುಡುಕುದು? ಸಾಗರ ಅವ ಸಿಕ್ಕ ಅಂತಂದ್ರೆ ಮಮ್ಮಿ ಸಿಕ್ಕ ಸಿಗ್ತಾರಂತ ನನಗೂ ಅನಿಸ್ಲಿಕ್ಕತ್ತದ. ಭವತಿ ಭಿಕ್ಷಾಂ ದೇಹಿ. ಅಯ್ಯಾ ಈ ದರಿದ್ರನ ಅಜ್ಜ ಮಾವತ್ತೆ ಹೊಡೆದು ಓಡಿಸ್ಯಾರ, ಮತ್ತೆ ಬನ್ನ. ಇದೊಳ್ಳೆ ಗ್ರಾಚಾರ ಆಯ್ತಲ್ಲಪ್ಪ, ಇವನೇನ್ ದೆವ್ವನ ಮನುಷ್ಯನ, ತಿರುಗಿ ತಿರುಗಿ ಇಲ್ಲಿಗೆ ಬರ್ತಾನ, ಇಲ್ಲಿರವೇ ಸಾಕಾಗದ, ಇವನ್ ಬೇರೆ ಬಂದಾನ. ಭವತಿ ಭಿಕ್ಷಾನ್ ದೇಹಿ, ಭಿಕ್ಷಾಕವಾ ಭಿಕ್ಷಾಕ.
ಎಲ್ಲಾರು ಬಂದ್ರಿ, ಎಲ್ಲಾರು ನೋಡಿದ್ರಿ, ನನ್ನ ಗುರ್ತು ಸಿಗಲಿಲ್ಲ ನಿಮಗ? ನಾನ ಈ ವಾಡ್ಯದ ಅಳಿಯ ಅಲ್ಲ, ಮಾಜಿ ಅಳಿಯ ಓಂಕಾರಾವ್ ಸರ್ ದೇಸಾಯಿ. ಈ ಮನಿ ಯಜಮಾನತಿ ನಂದಿನಿ ಬಾಯಿ ಅಪಹರಣ ಆಗ್ಯದ, ಮತ್ತ ಅದನ್ನ ನಾನಾ ಮಾಡೇನಿ ಅಂತ ನೀವೆಲ್ಲ ತಿಳ್ಕೊಂಡಿರಿ. ಅದಕ್ಕ ನೆನೆದವರ ಮನದಲ್ಲಿ ಓಂಕಾರ ಅನ್ನು ಹಂಗ ನಾನಾ ಬಂದ್ ನಿಂತೇನಿ. ಮತ್ತ ನನ್ನಿಂದ ನಿಮಗೆ ಏನಾಗ್ಬೇಕಾಗ್ಯದ, ಏನ್ ಮಾಡಬೇಕಂತ ಅನ್ಕೊಂಡಿರಿ, ಅದನ್ನ ಮಾಡ್ರೆ ಮಾಡ್ರಿ. ನಾ ಸಿಕ್ಕ್ರ ನಂದಿನಿ ಬಾಯಿಯನ್ನ ಬಹಳ ಸುಲಭ ವಾಪಸ್ ಕರ್ಕೊಂಡು ಬರ್ಬೋದು ಅಂತ ಅಕಲ ಹಾಕಿದ್ರಂತ ಈಗ ಬಂದು ನಿಮ್ ಕಣ್ಣ ಮುಂದೆನೆ ನಿಂತೀನಿ. ಏನ್ ನನ್ ತಲೆ ತೆಗೆದಿರ್ ನೀವು? ಲಲ್ಲ ಸುಮ್ಮನಿದ್ದು ಬಿಡು. ಅವಸರ ಮಾಡ್ಲಿಕ್ಕೆ ಹೋಗ್ಬೇಡ್ರು ತಮ್ಗೊಳ, ನಾ ಇನ್ನ ಈಗರೇ ಬಂದೇನಿ, ಈ ವಾಡೆದಾಗ ಇರೋನಿದ್ದೇನೆ. ಬೆಕ್ಕಾದಾಗ ನನ್ನ ಹತ್ರ ಬರ್ರಿ, ಬೆಕ್ಕಾದ ಕೇಳ್ರಿ. ಏ ಹುಚ್ಚುಗೊಟ್ಟಿಗೊಳ, ನಂದಿನಿ ಬಾಯಿ ಅಪಹರಣ ನಾನಾ ಮಾಡೇನೆ ಅಂತ ನೀವು ಹೇಳಲಿಕ್ಕತ್ತೇರಿ? ಅಲ್ರು ಈ ಮುದಿ ವಯಸ್ಸಿನಾಗ ಆ ಹಣಗಳು ಯಾಕೆ ಬೇಕು ಹೇಳಿ ನನಗ? ಆದರೂ ನನ್ನ ತಲೆ ಮೇಲೆ ಅಪವಾದ ಹೊರಸಿರಿ, ಅದು ಕಳಿಯುವ ಮಟ್ಟ ನಾ ಇಲ್ಲೇ ಇರಾವ್ ನೋಡ್ರಿ. ಏಯ್ ನಡಿ ಕೆಟ್ಟಿಂದವ್ರಿಗ, ಅತ್ತಿಯವರ ಏನು ನಿಮಗೆ ಕಣ್ಣು ಮುಂದೆದು? ಇಲ್ಲ ಓಂಕಾರ ಈ ಮನಿ ಅಳಿಯ ಇದ್ದಾನ. ಇವರು ಮನಿ ಒಳಗ ಇರ್ತಾರ. ಅಯ್ಯ ಅವತ್ತು ಕೋಲ್ ಇಟ್ಕೊಂಡು ಓಡಿಸಿದ್ದು ಇದಾ ಮುತ್ಕಿ, ಈಗ ನೋಡಿದ್ರ ಅಳಿಯ ಇಲ್ಲೇ ಇರ್ತಾನ ಅಂತಾಳ. ಈಕಿಗ್ ತಲೆ ಸರಿ ಅದೋ ಇಲ್ಲೋ? ಏನ್ ವಿಚಿತ್ರ ಅಂದ್ರ, ನಮ್ಗೆ ಓಂಕಾರ ಬೇಕು ಅಂದ್ರ ಅವ್ನ ಬಾಗಿಲ್ ಮುಂದನ ಬಂದ್ ಕೂತಿರ್ತಾನ. ಆದ್ರ ಆ ಕೆಟ್ಟ ಮನುಷ್ಯಗೆ ನಾವ್ ಏನು ಮಾಡುವಂಗಿಲ್ಲ. ಅವ್ನ್ ಬಾಯಿ ಬಿಡಿಸಿದ್ರ ಮಮ್ಮಿ ಎಲ್ಲಿದಾರ ಅಂತ ಗೊತ್ತಾಗ್ತದ. ಆದ್ರ ಮಾತಾಡ್ಸಂಗೂ ಇಲ್ಲ ಸಾಗರ. ಇದಕ್ಕ ಅಜ್ಜಿನೇ ಸಪೋರ್ಟ್, ನಾವ್ ಸುಮ್ನೆ ಕೂತಿರ್ಬೇಕಷ್ಟ. ಈಗೇನ್ ಮಾಡೋಣಂತಿ, ಹಿಂಗ ಕೈಕೋತ ಕೂಡನ? ಒಂದ್ ಕಾಲದಾಗ ಯುದ್ಧ ಮಾಡಿ ರಾಜ್ಯ ಆಳದಂತ ವಂಶ ನಮ್ದು, ಏನು ಮಾಡುವಂಗಿಲ್ಲಲ್ಲ ಸೂರಜಣ್ಣ. ಯುದ್ಧದಲ್ಲಿ ಸಮಯ ನೋಡಿ ನುಗ್ಗಕ್ಕು, ಅದನ್ ತಂತ್ರ ಅಂತ ಹೇಳ್ತಾ. ಸಾಗರ ನಿಂಗ್ ಬೇಜಾರಾಯ್ದು ಹೇಳಿ ನಂಗೆ ಗೊತ್ತಿದ್ದು.
ಅಜ್ಜಮ್ಮ ಯಾಕೆ ಹಿಂಗ್ ಮಾಡ್ತಾ ಅಂತ ಯೋಚನೆ ಮಾಡು. ಆಗ ಎಲ್ಲ ನಿಂಗೆ ತಿಳಿತು. ಮೇಡಮ್, ನಮ್ ತಲೆ ಅಲ್ಲಿವರೆಗೂ ಓಡಲ್ಲ, ನೀವೇ ಹೇಳಿ. ಅಕ್ಕವ್ರ ಕಿಡ್ನಾಪ್ ಹಿನ್ನೆಲೆಯಲ್ಲಿ ಓಂಕಾರ್ ಇದ್ದ ಅಂತ ನಮ್ಮೆಲ್ಲರಿಗೂ ಗೊತ್ತಿದ್ದು. ನಮಗ್ ಗೊತ್ತಿದ್ದು ಅಂತ ಅವಂಗೂ ಗೊತ್ತಿದ್ದು. ಆದ್ರೂ ಇದ್ಯಾವ್ದಕ್ಕೂ ಹೆದರ್ದೆ ಅವ ಇಲ್ಲಿ ಬಂದು ಕೂತಿದ್ದಾನೆ ಅಂದ್ರೆ ಅದಕ್ಕೆ ಕಾರಣ ಒಂದು ಧೈರ್ಯ ಅಲ್ಲ. ಕಿಡ್ನಾಪ್ ಹಿಂದೆ ಒಂದ್ ಸೀಕ್ರೆಟ್ ಇದ್ದು. ಅದೇ ಕಾರಣಕ್ಕೆ ಅವ ಇಲ್ಲಿ ಬಂದು ಕೂತಿರೋದು. ನಮ್ಮ ಮನೆಯೊಳಗೆ ಏನ್ ಸೀಕ್ರೆಟ್ ಅದ? ಏನೂ ಇತ್ತು, ಅದು ಹೊರಗೆ ಬಂದ್ರೆ ಮಾತ್ರ ನಾವು ಅಕ್ಕೋರ್ನ ಬಿಡಿಸ್ಕೊಂಬರಕ್ ಸಾಧ್ಯ. ನಮ್ಮನೇಲಿ ಒಂದ್ ಸೀಕ್ರೆಟ್ ಇದ್ದು ಅಂದ್ರೆ ಅದನ್ನ ನಂಬಲಾಗ್ತಿಲ್ಲ ಅಲ್ದ? ಇಲ್ಲ, ಖಂಡಿತ ಇಲ್ಲ. ಓಂಕಾರನ ಕಾಪಾಡ್ಲಿಕ್ಕ ಅಜ್ಜಿ ಏನೋ ಹೇಳಲಿಕ್ಕತ್ತಾಳ. ನನ್ನ ಪ್ರಕಾರ ಓಂಕಾರ ಅಜ್ಜಿನ ಹೆದರಿಸ್ಯಾನ, ಅದಕ್ಕ ಅಜ್ಜಿ ಹೆದರ್ಕೊಂಡು ನಮ್ಮನ್ನು ಹೆದರಿಸ್ಲಿಕ್ಕತ್ತಾಳ. ಅಜ್ಜಮ್ಮ ಹೆದರಿರೋದಂತೂ ನಿಜ, ಅದಕ್ಕೊಂದು ಗಟ್ಟಿ ಕಾರಣ ಇದ್ದು. ಆದ್ರೆ ಅದಕ್ಕೆ ಓಂಕಾರ ಮಾತ್ರ ಕಾರಣ ಅಲ್ಲ, ಬೇರೇನು ದೊಡ್ಡದಿದ್ದು. ಏಯ್, ನೀ ಸುಮ್ಮನ ಬಿಲ್ಡಪ್ ಕೊಡ್ಲಿಕ್ಕತ್ತಿ ಅಂತ ನನ್ಗೆ ಅನ್ಸ್ಲಿಕ್ಕತ್ತದ. ಏನ ಹೇಳಿಕತ್ತಾಳಲ್ಲ, ಮೊದ್ಲು ಕೇಳೋನು. ದಾದಾ, ಆ ದಿನ ಓಂಕಾರ ಬಂದಾಗ ಅಜ್ಜಿ ಅವನಿಗೆ ಕೋಲಿಂದ ಹೊಡೆದು ಹೊರಗೆ ಕಳ್ಸ್ಯಾರ. ಆದ್ರೆ ಈಗ ಅದೇ ಅಜ್ಜಿ ಓಂಕಾರ ನನ್ನ ಅಳಿಯ ಅಂತ ಹೇಳಿ ವಾಡಿಯೊಳಗೆ ಸೇರಿಸ್ಕೊಂಡಾರ. ಯೋಚನೆ ಮಾಡ್ದಾದ, ಅಜ್ಜಿ ಮಾಡೋ ಹುಚ್ಚಾಟಕ್ಕೆ ಇವಳು ಪಟ್ಟ ಕಟ್ಲಿಕ್ಕತ್ತಾಳ. ಇದು ಎಲ್ರು ಮಧ್ಯೆ ನಮ್ಮ ಮಮ್ಮಿನ ವಾಪಸ್ ಕರ್ಕೊಂಡು ಬರೋ ವಿಚಾರ ಹಿಂದೆ ಹೋಗ್ಲಿಕ್ಕತ್ತದ. ಇದ್ರ ಅರ್ಥ ಇವ್ರು ಎಲ್ರು ಸೇರಿ ನಮ್ ದಾರಿ ತಪ್ಪಿಸ್ಲಿಕ್ಕತ್ತಾರ. ಏಯ್, ಬಾರ ಇಲ್ಲಿ. ಯಾರನ್ನಯ್ಯ ಬಾರ ಅಂತ ಕರ್ಲಿಕ್ಕತ್ತಿ? ನಿನಗ ಯಾವ್ರ ದಾಸಯ್ಯ ನೀನು? ನಾನೇ ಬಾರ ಅನ್ನಕ? ನಾನು ಈ ವಾಡ್ಯದ ಅಳಿಯ ಇದ್ದೇನೆ. ಯಾವ ಕಾಲದ ಅಳಿಯನ ಏನ? ಈ ವಾಡ್ಯದ ಮಗಳ ಸತ್ತ ಕಾಲ ಆಗೋತು. ಥೂ, ನಾಚಿಕೆ ಇಲ್ದೆ ಈಗ ಬಂದು ಅಳಿಯ ಅಂದ್ರ ನನ್ನಂತ ಕೆಲ್ಸದಾಕಿ ನೀನ್ ಮೂಸಂಗಿಲ್ ತೆಗಿ. ನೀ ವಾಡ್ಯದ ಚಾಕರಿ ಮಾಡ್ಕೋತ ಹೊಟ್ಟಿ ಪಾಡ್ ನೋಡ್ಕೊಂಡು ಇಲ್ಲಿ ಇರ್ಬೇಕಂತೀಯೋ, ಇಲ್ಲ ನಾನೇ ನಿನಗೆ ಓಡಿಸ್ಲಿಯೋ? ನಿನಗೆ ತಿನ್ನಕ್ಕ ಅನ್ನ ಇಲ್ದೆ ಇಲ್ಲಿ ಬಂದು ಬಿದ್ದಿದ್ಯಾ? ಮೊದ್ಲು ಹೊತ್ತೊತ್ತಕ್ಕೆ ತಿನ್ನೋದು ನೋಡ್ಕೋ. ನಿನ್ನ ಮಾತೇನಾದ್ರೂ ಯಜಮಾನ್ರ ಕಿವಿಗೆ ಬಿದ್ರ ನಿನ್ ಮೊತ್ತ ಭಿಕ್ಷೆ ಬೇಡ್ಲಿಕ್ಕೆ ಹೋಗ್ಬೇಕಾಗ್ತದ. ನನ್ನ ಯಾರಂತ ತಿಳ್ಕೊಂಡಿನಿ? ಓಂಕಾರಾವ್ ಸರ್ ದೇಸಾಯಿ ಅಂದ್ರ ಈ ವಾಡ್ಯದ ಯಜಮಾನ. ಆ ವಕೀಲ ನಿರಂಜನನನ್ನು ಬಿಡಿಸಿ ಕಳಿಸ್ತಾನ ಅಂತ ತಿಳ್ಕೊಂಡು ಆ ಎಳೆ ಲಿಂಬಿಕಾಯಿ ಹುಡುಗರು ನನ್ನ ಮೇಲೆ ಜಗಳಕ್ಕೆ ಬಂದರು. ಏನಾಯ್ತು ಫಲಿತಾಂಶ? ಇನ್ನ ರಾಧಾಬಾಯಿ ಸರದೇಶ್ ಪಾಂಡೆ ಅಂದ್ರೆ ನಮ್ಮ ಅತ್ತಿಯವರು, ಅವರ ಸ್ವತಃ ನನಗೆ ಈ ವಾಡ್ಯದ ಯಜಮಾನಿಕೆ ಕೊಟ್ಟಾರ. ಇದೆಲ್ಲ ನಿನಗೆ ಅರ್ಥ ಆಗ್ಲಿಲ್ಲನ? ಅರ್ಥ ಆಗಬೇಕು ಅಂದ್ರೆ ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡು. ಈ ಕ್ಷಣ ನಿನ್ನ ನೌಕರಿಯಿಂದ ವಜಾ ಮಾಡ್ತೀನಿ. ಹೋಗ್ವಾಗಯ್ಯ, ನಿನ್ನಂತ ಅದೆಷ್ಟೋ ಮಂದಿನ ನಾನು ನೋಡಿನಿ. ನನ್ನ ಕೆಲ್ಸನ ತೆಗಿಯೋದಿರ್ಲಿ, ನೀ ಮತ್ತ ತಾಟ್ ಇಟ್ಕೊಂಡು ಭಿಕ್ಷೆ ಬೇಡ್ಲಿಕ್ಕೆ ಹೋಗ್ಬೇಕಾಗಬಹುದು, ಮೊದ್ಲು ಅದನ್ನ ನೋಡ್ಕ. ಒಬ್ಬ ಎಕ್ಕಚ್ಚಿದ ಕೆಲಸದಾಕಿ ಈ ವಾಡ್ಯದೊಳಗ ಅವಮಾನ ಮಾಡ್ತಿ. ಪ್ಲೀಸ್, ನೀ ಕತಿ ಕಟ್ಲಿಕ್ಕೆ ಹೋಗ್ಬೇಡ. ಓಂಕಾರ್ನಿಂದ ಸತ್ಯ ಹೆಂಗ್ ಹೊರಗೆ ತರಬೇಕು ನಂಗೆ ಭಾಳ ಚಂದ ಗೊತ್ತದ. ನಿನ್ಗೇನ್ ಸರಿ ಅನ್ಸದ ನೀ ಅದನ್ ಮಾಡು, ನಮ್ಗೇನ್ ಸರಿ ಅನ್ಸದ ನಾವು ಅದನ್ ಮಾಡ್ತೀವಿ. ನಮ್ಗ ನಮ್ಮ ಮಮ್ಮಿ ಬೇಕಾಗ್ಯದ, ನಿನ್ ಕತ್ತಿ ನಿನ್ನ ಹತ್ರ ಇರ್ಲಿ. ಒಂದೊಂದ್ಸಲ ಏಟ್ ಮಾಡೋ ಕೆಲ್ಸ ಒಳ್ಳೆತನ ಐಡಿಯಾಗಳು ಮಾಡಲ್ಲ. ದನ ತಿನ್ನೋ ದೇವ್ರಿಗೆ ಅದ್ಯಾವುದೋ ಏಟ್ ಬೀಳ್ಬೇಕಂತಾರಲ್ಲ ಹಂಗ.
ಹಂಗ ನಿನ್ ದಾರಿಲಿ ನೀ ಪ್ರಯತ್ನ ಮಾಡ್ತಿದ್ದಿ, ಹೌದಿಲ್ಲೋ? ಅದನ್ ನೀ ಮಾಡೋ, ನಮ್ ದಾರಿಲಿ ನಾವ್ ಮಾಡ್ತೀವಿ. ಸಾಗರ, ನೀನ್ ತಪ್ಪು ಮಾಡ್ತಿದ್ದೆ. ಈ ವಿಚಾರ ರಾಶಿ ಸೂಕ್ಷ್ಮ ಇದ್ದು ದುಡುಕದ್ ಬೇಡ. ನನ್ಗೂ ಗೊತ್ತದ ಗಂಗಾ, ನೀ ಒಬ್ಳೆ ಶಾಣೆ ಅಲ್ಲ, ಈ ಪ್ರಪಂಚ ಏನು ಅಂತ ನಂಗ್ ಬಹಳ ಚಂದ ಗೊತ್ತದ. ಸಾಗರ, ನೀನ್ ತಪ್ಪು ಮಾಡ್ತಿದ್ದೆ. ಗಂಗಾ, ನಾವು ಈಗ ತಪ್ಪು ಮಾಡ್ಲಿಲ್ಲ ಅಂದ್ರ ನಮ್ಮ ಮಮ್ಮಿನ ಯಾವತ್ತೂ ನೋಡಕ್ ಆಗಂಗಿಲ್ಲ. ಈಗ ಹೊರಗೋಗೋ, ನನ್ಗ ದಾದಾ ಜೋಡಿ ಮಾತಾಡೋದದ. ಬೇಡ ಸಾಗರ, ದುಡುಕಿ ಅನಾಹುತ ಮಾಡಡ. ನಿಂಗೆ ಇನ್ನೂ ಅರ್ಥ ಆಗಂಗಿಲ್ಲೇನೋ, ನೀ ಇಲ್ಲಿಂದ ಹೋಗು ಅನ್ನಿ. ಸಾಗರ, ಇದ್ರಲ್ಲಿ ತುಂಬಾ ತೊಡಕಿದ್ದು, ನಿನ್ ದುಡುಕಲ್ ಹೋಗಡ ಪ್ಲೀಸ್. ಆತು, ನೀ ಹೇಳಿದನೆಲ್ಲ ನಿಧಾನವಾಗಿ ಯೋಚನೆ ಮಾಡೋಣ. ಈಗ ನನ್ಗೆ ಇಂಪಾರ್ಟೆಂಟ್ ಕೆಲಸ ಅದ. ಸೂರಜಣ, ನೀನಾದ್ರೂ ನನ್ನ ಮಾತು ಕೇಳು. ಸಾಗರ ರಾಶಿ ದುಡುಕ್ತ, ನೀನಾದ್ರೂ ಅವನ್ನ ಕಂಟ್ರೋಲ್ ಮಾಡಕ್ಕೂ. ಸೂರಜಣ, ಸಾಗರಂಗ್ ಸಿಟ್ಟು ಬಂದ್ರೆ ಅವ ಮನುಷ್ಯನೇ ಅಲ್ಲ. ಅದಕ್ಕೆ ನಿಂಗೆ ಹೇಳ್ತಿರೋದು, ನೀನ್ ಏನು ಅನಾಹುತ ಆಗದೆ ಇರೋಂಗೆ ನೋಡ್ಕೊಳ್ಳೋವು. ಸೂರಜಣ, ನಾನು ಹೇಳಿದ್ದೆಲ್ಲ ನೆನಪಿರ್ಲಿ ಸರಿನಾ? ನಿನಗ್ ಮಾತಾಡಕ್ ಬಿಟ್ರ ವಾಡೆಗೇನು ಇಡೀ ಊರ್ಗೆ ಯಜಮಾನ ಅಂತಿ. ಅಂದ್ರೆ ನನ್ನ ಸುಳ್ಳುಗಾರ ಅಂತಿ? ಸುಳ್ಳುಗಾರ ಅಂತೀನಿ, ಭಿಕ್ಷುಕ ಅಂತೀನಿ, ಅಷ್ಟ ಯಾಕ ತಿರ್ಬೋಕಿನು ಅಂತೀನಿ. ಏನ್ ಮಾಡ್ತೀ ಮಾಲಿ? ನೋಡಿದ್ರಾಮವ್ರ ಇವನ್ ಆಟ? ಅವನ್ ಆಡಿದ್ದು ನೋಡ್ದೆ, ನೀ ಮಾತಾಡಿದ್ದು ಕೇಳ್ದೆ. ನೀ ತಪ್ಪು ಮಾಡಿದ್ಯಾ ಅಂತ ಅಲ್ಲ, ಆದ್ರೆ ನಿಂಗೆ ಯಾಕೆ ಬೇಕಿದಲ್ಲ? ಮನೆ ಯಜಮಾನ್ರೆ ಅವ್ನು ಹೇಳಿದ ಮಾತು ಕೇಳ್ತಾ ಇದ್ದಾರೆ, ಮತ್ತೆ ಸುಮ್ಮನೆ ಯಾಕೆ ಅವನ ಜೊತೆ ಜಗಳಕ್ಕೆ ಹೋಗ್ತಿದ್ಯಾ? ಆದ್ರೂ ಅಮ್ಮವ್ರೆ, ಮಾಲಿ, ಈ ವಾಡೆಯಲ್ಲಿ ನಡೀತಿರೋ ಬೆಳವಣಿಗೆ ನೋಡಿದ್ರೆ ನಾಳೆ ಬೆಳಿಗ್ಗೆ ಅಜ್ಜಮ್ಮ ಓಂಕಾರನೇ ಈ ಮನೆಗೆ ಯಜಮಾನ ಅಂತ ಹೇಳಿದ್ರು ಆಶ್ಚರ್ಯ ಏನಿಲ್ಲ. ಮನೆ ಜನರೇ ಸುಮ್ಮನಿದ್ದಾರೆ, ನೀನ್ ಯಾಕೆ ಕೆಟ್ಟವಳಾಗ್ತೀಯಾ? ಅವನ್ ಬೇಕು ಬೇಡಗಳನ್ನ ತಿಳ್ಕೊ, ಕಳ್ಕೊಳ್ಳೋದೇನಿದೆ? ಇವ್ರು ಹೇಳೋದ್ ನೋಡಿದ್ರೆ ನಿಜಾನೇ ಇರಬೇಕು. ಆ ಮುದುಕಿ ನಿಜವಾಗೂ ಹುಚ್ಚುಚ್ಚಿಡ್ದಂಗೆ ಆಡ್ತಿದೆ. ನನಗೇನಾಗ್ಬೇಕು? ಹುಂಡಕ್ಕು ನಾ ಚೆಲವಕ್ಕ ಅಂತ ಕರೆದ್ರೆ ನಾನು ಕಳ್ಕೊಳ್ಳೋದೇನು? ಅಣೆ ಬರಹ, ಯಾವ್ಯಾವ ಬೀದಿ ದಾಸ ಹಿಂಗೆಲ್ಲ ಕೈ ಮುಗಿಬೇಕು. ಈಗರ ನಾ ಹೇಳದಂಗ ಕೇಳ್ಕೊಂಡಿರ್ತಿ ಹೌದಲ್ಲ? ಹೋಗ್ಲಿ ಬಿಡ್ರಿ, ನೀವ ಯಜಮಾನ ಅಂತ ನನಗೆ ಗೊತ್ತಿರ್ಲಿಲ್ಲ, ಈಗ ಏನ್ ಮಾಡ್ಬೇಕು ಅದನ್ನ ಹೇಳ್ರಿ. ಮುಂಜಾನೆಯಿಂದ ಒಂದು ಹನಿ ನೀರ್ ಸಹಿತ ತಗೊಂಡಿಲ್ಲ, ಏನು ಬೇಕಂತ ಕೇಳ್ತಿ ಒಡ್ಯ? ಅದಕ್ಕೇನ ಮುಂಜಾನೆದು ನಾಷ್ಟ ಆದ, ಅದನ್ನ ತರ್ತೀನಿ. ಮಧ್ಯಾಹ್ನಕ್ಕೆ ಏನ್ ಬೇಕು ಅದನ್ನ ಹೇಳ್ರಿ. ಮೊದಲಿಗೆ ಹೋಗಿ ನಾಷ್ಟ ತಗೊಂಬಾ, ಹಂಗ ಅದ್ರ ಜೋಡಿ ಬಿಸಿ ಬಿಸಿ ಬಾದಾಮಿ ಹಾಲ ಸಕ್ಕರೆ ಹಾಕೊಂಡು ಕಲಿಸ್ಕೊಂಡು ಬಾ. ತಿಳಿತಾ? ಹೋಗ, ತಡಿಯವಾ? ಊಟ ಆದ್ಮೇಲೆ ನಮಗ ಎರಡು ಹೊತ್ತು ಖಡಕ್ ಚಹಾ ಬೇಕು, ತಲೆಯಾಗಿಟ್ಕೋ, ಹೋಗ. ಆತ್ರಿ.